ಮಾಧ್ಯಮಗಳಲ್ಲಿ ನಿರಂತರವಾಗಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಸುದ್ದಿಯಲ್ಲಿ ಇರತಕ್ಕಂತದ್ದು ಈ ಡ್ರಗ್ಸ್ ವಿಚಾರದಲ್ಲಿ ಅನೇಕ ಸಿನಿಮಾ ನಟ ನಟಿಯರು ಈ ಡ್ರಗ್ಸ್ ನ ಬಳಸುತ್ತಾರೆ ಈ ಮಾದಕ ದ್ರವ್ಯಗಳನ್ನು ಬಳಸಿ ಇವತ್ತು ಸುದ್ದಿಯಲ್ಲಿ ಇದ್ದಾರೆ ಅಂತ ಹೇಳಿ ತಾವೇನ್ ಬಿತ್ತರಿಸ್ತಾ ಇದ್ದೀರಿ ಇದಕ್ಕೆ ಯಾರು ಹೊಣೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮನ್ನ ಆಳುವಂತ ಸರ್ಕಾರಗಳು ಏನು ಮಾಡ್ತಾ ಇದೆ ಇಲ್ಲಿನ ನಮ್ಮ ಪೊಲೀಸ್ ಇಲಾಖೆಗೆ ಸರಿಯಾದ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟಿಲ್ವಾ ಅಥವಾ ಇಂಟೆಲಿಜೆನ್ಸ್ ಇವತ್ತು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಇವತ್ತಿನ ಏನು ಬರೀ ಚಿತ್ರರಂಗಕ್ಕಷ್ಟೇ ಅಲ್ಲ ಇವತ್ತಿನ ಯುವ ಜನಾಂಗವನ್ನು ಅನೇಕ ಕಡೆ ಕಾಲೇಜು ವ್ಯಾಪ್ತಿಯಲ್ಲಿ ಈ ಡ್ರಗ್ಸ್ ಮಾರ್ತಾರೆ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಇವತ್ತು ಬೆಂಗಳೂರಿನಾದ್ಯಂತ ಅನೇಕ ಕಡೆ ಇವತ್ತು ಅನೇಕ ಜನ ಪ್ರಸ್ತಾಪ ಮಾಡ್ತಾ ಇರತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ಇಂದ್ರಜಿತ್ ಲಂಕೇಶ್ ಅವರು ಏನು ಹೇಳಿಕೆ ಕೊಟ್ಟರು ಅವರ ವಿಚಾರಗಳೇನು ಅನ್ನೋಂಥದ್ದನ್ನ ದಯಮಾಡಿ ಪೊಲೀಸ್ ಇಲಾಖೆಯವರು ಆದಷ್ಟು ಬೇಗನೆ ನಮಗೆ ಸಾರ್ವಜನಿಕವಾಗಿ ತಿಳಿಸಬೇಕಾಗಿದೆ ಏಕೆಂತಂದ್ರೆ ಇವತ್ತಿನ ಯುವ ಸಮೂಹವೇನ ಈ ದೇಶದ ಸಂಪತ್ತು ಅಂತ ನಾವೇನು ಭಾವಿಸಿದ್ದೀವಿ ಇವತ್ತಿಂತ ಮಾದಕ ವಸ್ತುಗಳು ರಾಜಾರೋಷವಾಗಿ ಸಿಗ್ತದೆ ಅಂತ ಅಂದ್ರೆ ಯಾವುದೇ ಎಲ್ಲೆಲ್ಲೆ ನಡೀತದೆ ಅಂತ ಅಂದ್ರೆ ಆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಗೊತ್ತಿರಲ್ವಾ ದಯಮಾಡಿ ಇತ್ತೀಚಿನ ದಿನಗಳಲ್ಲಿ ನಾನು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದು ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ನಶೆಯಲ್ಲಿ ಇವತ್ತು ಹೊಡಿತಾರೆ ಅಂತ ಅಂದ್ರೆ ಪೊಲೀಸ್ನವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಜನರ ಪಾಡೇನು ಹಿಂದೆ ನಿಮ್ಗೆ ಗೊತ್ತಿದ್ದಾಗೆ ಆಚಾರ್ಯ ಕಾಲೇಜು ಮತ್ತೆ ಈ ಹೆಣ್ಣೂರು ವ್ಯಾಪ್ತಿಯಲ್ಲಿ ಹೊರದೇಶದ ವಿದ್ಯಾರ್ಥಿಗಳು ಇವತ್ತು ಈ ಗಾಂಜಾವನ್ನ ಸೇವಿಸಿ ಡ್ರಗ್ಸ್ ನ ಸೇವಿಸಿ ಅನೇಕ ಜನ ಸಾರ್ವಜನಿಕರಿಗೆ ಸ್ಥಳೀಯರ ಮೇಲೆ ಹಲ್ಲೆ ಮಾಡಿದಂತದನ್ನ ಮರ್ತೋಗ್ಬಿಟ್ಟಿದೀವ ಹಿಂದೆ ಪರಮೇಶ್ವರ್ ಅವರೇ ಗೃಹ ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವರೆಲ್ಲ ಮಾಡಿದಂಥದ್ಕೆ ಏನೆಲ್ಲ ಆಯ್ತು ಈ ರಾಜ್ಯದಲ್ಲಿ ಎಷ್ಟು ಜನ ಹತ್ತಿ ಉರಿದ್ರು ಎಷ್ಟು ಅನ್ಯಾಯ ಆಯ್ತು ಅನೇಕ ಜನ ಪೊಲೀಸ್ನವರು ಸಸ್ಪೆಂಡ್ ಆದ್ರು ಒಬ್ರು ಎಸಿಪಿ ಆದಿಯಾಗಿ ಒಬ್ಬ ಇನ್ಸ್ಪೆಕ್ಟರ್ ಆದಿಯಾಗಿ ಇವತ್ತು ಸೋಲದೇವನಹಳ್ಳಿಯ ಚಿಕ್ಕಬಳ್ಳಾ ವ್ಯಾಪ್ತಿಯ ಆಚಾರ್ಯ ಕಾಲೇಜಿನಲ್ಲಿ ಡ್ರಗ್ಸ್ ಸೇವಿಸಿ ಒಂದು ವಾಹನವನ್ನ ಚಲಾಯಿಸಿ ಒಂದು ಹೆಣ್ಣು ಮಗಳನ್ನ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದಂಥದ್ನ ನಾವು ಮರ್ತಿಲ್ಲ ಹಾಗಾಗಿ ಇದು ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿ ಇವತ್ತು ಜಯ ಕರ್ನಾಟಕ ಸಂಘಟನೆ ಒಂದು ಸಾಂಕೇತಿಕವಾಗಿ ಇವತ್ತೊಂದು ಕೂಗನ್ನ ಎತ್ತಿದೆ ಜಯ ಕರ್ನಾಟಕ ಸಂಘಟನೆ ಈ ಕೂಗನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ ಮಾನ್ಯ ಗೃಹ ಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಪೊಲೀಸ್ನವರಿಗೆ ಮುಕ್ತವಾದಂತಹ ಸ್ವಾತಂತ್ರ್ಯವನ್ನ ಕೊಡಿ ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಬಳಸದೆ ಎಂತ ಸಮಾಜಘಾತಕರನ್ನ ಯಾವುದೇ ರೀತಿಯಲ್ಲಿ ಬೆಟ್ಟಿಂಗ್ ಅಲ್ಲಿ ನಿರತರಾಗಿರ್ತಕ್ಕಂಥವ್ರನ್ನ ಮತ್ತೆ ಸಮಾಜದಲ್ಲಿ ಇಂಥ ಮಾದಕ ವಸ್ತುಗಳಿಗೆ ಕುಮ್ಮಕ್ಕು ಕೊಡುವಂತವ್ರನ್ನ ಇಷ್ಟೇ ಪ್ರಭಾವಶಾಲಿಯಾಗಿದ್ರು ಸಹ ನೀವು ಬಂಧಿಸಬೇಕು ಬಂಧಿಸ್ತಾ ಇದ್ರೆ ರಾಜ್ಯದ 30 ಜಿಲ್ಲೆಗಳಲ್ಲಿ 160 ತಾಲೂಕುಗಳಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನೆಯ ಸೇನಾನಿಗಳಿದ್ದಾರೆ ನಾವು ನಿಮ್ಮ ವಿರುದ್ಧ ಇಳಿದು ಬಿತ್ತು ಬೀದಿಗಿಳಿದು ಹೋರಾಟವನ್ನ ಮಾಡಬೇಕಾಗುತ್ತೆ ಇವತ್ತು ಜನಾಂದೋಲನ ಉಂಟು ಮಾಡಬೇಕಾಗುತ್ತೆ ಅಂತ ಹೇಳಿ ಇವತ್ತು ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಪೊಲೀಸ್ ಮಹಾನಿರ್ದೇಶಕರು ಪೊಲೀಸ್ ಕಮಿಷನರ್ ಅವರಿಗೆ ಅವರವರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಠಾಣಾಧಿಕಾರಿಗಳನ್ನ ಕರೆಸಿ ಇದಕ್ಕೆ ಸಂಬಂಧಪಟ್ಟಂತವರಿಗೆ ಈ ಜಾಲವನ್ನ ಸಂಪೂರ್ಣವಾಗಿ ನಶಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡಲೇಬೇಕು ಅಂತ ಹೇಳಿ ಜಯ ಕರ್ನಾಟಕ ಸಂಘಟನೆ ಆಗ್ರಹಿಸ್ತಾ ಇದೆ ಬಂಧುಗಳೇ